ಮಲೆನಾಡಮ್ಮನ ಮಡಿಲಿನಲ್ಲಿ ಕರ್ಮುಗಿಲೊಡಲಿನಲ್ಲಿ ಮನೆ ಮಾಡಿರುವೆ ಮುಸಿಡಿಲಿನಲ್ಲಿ ಮಿಂಚಿನ ಕಡಲಿನಲ್ಲಿ ಈ ಹೊಸ ವಿಡಿಯೋದಲ್ಲಿ ನಾನು ಅಮೃತಮತಿ ಎನ್ನುವ ಒಂದು ಪ್ರಸಂಗದ ಧ್ವನಿ ಸುರುಳಿಯ ನಿರ್ಮಾಣದ ಬಗ್ಗೆ ಮೇಕಿಂಗ್ ಆಫ್ ಅಮೃತಮತಿ ಅನ್ನುವ ವಿಚಾರವನ್ನು ತೆಗೆದುಕೊಂಡು ಮಾತನಾಡಲು ಹೊರಟಿದ್ದೇನೆ. ಯಾಕೆ ಈ ವಿಷಯವನ್ನು ಮಾತನಾಡೋದಕ್ಕೆ ಈ ದಿನವನ್ನು ಆಯ್ಕೆ ಮಾಡಿದೆ ಅಂದರೆ, ಮೇ 27 ಕುಣ್ಮಿ ಕಾಳಿಂಗನವರು ನಮ್ಮನ್ನೆಲ್ಲ ಅಗಲಿದ ದಿನ. ಅವರ ಸ್ಮೃತಿಗೆ ನನ್ನ ಮಾತುಗಳನ್ನು ಸಮರ್ಪಣೆ ಮಾಡೋದಕ್ಕೆ ನಾನು ಇಷ್ಟಪಡ್ತೇನೆ. ಅಮೃತಮತಿ ಅದು ಅಜಮಾಸು 1989 ಇಸ್ವಿ. ನಾನು ಆಗಷ್ಟೇ ಶೃಂಗೇರಿಯಲ್ಲಿ ಪದವಿ ತರಗತಿಯನ್ನು ಮುಗಿಸಿದ್ದೆ. ಪದವಿ ತರಗತಿಯಲ್ಲಿ ನನಗೆ ಜನ್ನಕವಿಯ ಯಶೋಧರ ಚರಿತೆ ಪಠ್ಯವಾಗಿದ್ದಿತ್ತು. ನಮ್ಮ ಉಪಾಧ್ಯಾಯರುಗಳು ಪಾಠ ಮಾಡುವ ಆ ಹಂತದಲ್ಲಿಯೇ ಆ ಒಟ್ಟು ಅಮೃತಮತಿಯ ಕಥಾಬಂಧ ಯಕ್ಷಗಾನೀಯವಾಗಿರುವುದನ್ನು ನಾನು ಗಮನಿಸಿದೆ. ಇದನ್ನು ಯಕ್ಷಗಾನ ಧ್ವನಿಸುರುಳಿಯನ್ನಾಗಿ ಮಾಡಬೇಕನ್ನುವ ಆಸೆ ಅಭಿಪ್ಸೆ ನನ್ನಲ್ಲಿ ಒಡಮೂಡಿತು. ಆ ಸಂದರ್ಭದಲ್ಲಿ ನಾನು ನನ್ನದೇ ಆದ ರೀತಿಯಲ್ಲಿ ಅದರದ್ದೊಂದು ಸ್ಕ್ರಿಪ್ಟ್ ಮಾಡಿದೆ, ಪದ್ಯ ಮತ್ತು ಸಂಭಾಷಣೆಯನ್ನು. ಮುಖ್ಯವಾಗಿ ಇದರೊಳಗೆ ಏನು ಹೇಳೋದಕ್ಕೆ ಹೊರಟಿದ್ದೆ ಕೇಳಿದ್ರೆ, ಆಗಷ್ಟೇ ಹೊಸ ಅಲೆಯ ನಾಟಕಗಳಿಂದ ಪ್ರಭಾವಿತವಾಗ್ತಿದ್ದಂಥ ಕಾಲ. ಗಿರೀಶ್ ಕಾರ್ನಾಡ್ರವರ ಹಿಟ್ಟಿನ ಹುಂಜ ನಾಟಕ ಬಹಳ ಗಮನ ಸೆಳೆದಿತ್ತು ನನಗೆ. ಹಿಂಸೆಯ ಬಗ್ಗೆ ಒಂದು ಹೊಸ ಪರಿಕಲ್ಪನೆ, ಅಂದರೆ ಹಿಂಸೆ ಅನ್ನೋದು ಮಾನಸಿಕವಾಗಿಯೇ ಬಹಳ ಅಪಾಯಕಾರಿ ಅನ್ನುವಂಥ ಒಂದು ವಿಷಯವನ್ನು ಕಾರ್ನಾಡರು ಬಹಳ ಆಪ್ತವಾಗಿ ಆ ನಾಟಕದಲ್ಲಿ ಚಿತ್ರಿಸಿದ್ದರು. ಅದು ಕೂಡ ಯಶೋಧರ ಚರಿತೆಯನ್ನು ಆಧರಿಸಿದ್ದಾಗಿತ್ತು. ಆ ನಾಟಕ ಮತ್ತು ಮೂಲ ಯಶೋಧರ ಚರಿತೆ ಎರಡರ ಸಮ್ಮಿಶ್ರಣದ ಒಂದು ಹದಪಾಕದಲ್ಲಿ ನನ್ನದೇ ಆದ ಒಂದು ಪರಿಕಲ್ಪನೆಯನ್ನು ಅಮೃತಮತಿ ಬಗ್ಗೆ ನಾನು ಮಾಡಿದ್ದೆ. ಇದು ಒಟ್ಟಾರೆ ಪದ್ಯ ಪ್ರಧಾನವಾದಂತಹ ಒಂದು ವಿಶೇಷವಾದ ಧ್ವನಿಸುರುಳಿ ಆಗಬೇಕು ಅಂತ ನನ್ನ ಮತ್ತು ನನ್ನ ಸಹವರ್ತಿಗಳ ಆಶಯವಾಗಿತ್ತು. ಯಾಕೆ ಅಂತಂದರೆ, ಕಾಳಿಂಗನವರ ಧ್ವನಿಸುರುಳಿಗಳು ಆ ಕಾಲದಲ್ಲಿ 89 ಸಿಕ್ಕಾಪಟ್ಟೆ ಜನಪ್ರಿಯವಾಗಿದ್ದವು. ಆದರೆ ಅವರು 1 ಗಂಟೆಯ ಅವಧಿಯೊಳಗೆ ಅಥವಾ ಸುಮಾರು 1-2 ಗಂಟೆಯ ಅವಧಿಯೊಳಗೆ 7-8 ಗಂಟೆಗಳ ಯಕ್ಷಗಾನವನ್ನು ಧ್ವನಿಸುರುಳಿ ಮಾಡುವಾಗ ಪದ್ಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ಸಿಗ್ತಿರಲಿಲ್ಲ. ಕಾಳಿಂಗನವರೇ ರಂಗಸ್ಥಳದಲ್ಲಿ ಹಾಡುತ್ತಿದ್ದಂತಹ ಪದ್ಯಗಳನ್ನು ಕ್ಯಾಸೆಟ್ನಲ್ಲಿ ಬಹಳ ಹ್ರಸ್ವ ಮಾಡ್ತಾ ಇದ್ರು, ಶಾರ್ಟ್ ಮಾಡ್ತಾ ಇದ್ರು. ಇದೆಲ್ಲ ಅವರ ಅಭಿಮಾನಿಗಳಾಗಿ ನಮಗೆ ಅವರ ಪದ್ಯವೇ ಪ್ರಧಾನವಾಗಿರುವಂಥ ಒಂದು ಧ್ವನಿಸುರುಳಿ ಬರಬೇಕು ಅನ್ನುವ ಆಸೆ ನನಗೆ ಒಡಮೂಡಿತು. ಅದರ ಜೊತೆಗೆ ಆ ಕಾಲಕ್ಕೆ ಅವರಿಂದಲೇ ಪ್ರೇರಣೆ ಪಡೆದಂಥ ಅವರ ಸಮಕಾಲೀನ ಇತರೆ ಭಾಗವತರುಗಳು ವಿವಿಧ ರೀತಿಯ ಪ್ರಯೋಗಗಳಿಂದ ಜನರನ್ನು ಸೆಳೆಯುತ್ತಿದ್ದಂಥ ಕಾಲ. ಈ ಹಂತದಲ್ಲಿ ಆ ಎಲ್ಲ ಬದಲಾವಣೆಗಳಿಗೆ ಕಾಳಿಂಗನಾವುಡರ ರೇಂಜಿನ ಒಂದು ಆನ್ಸರ್ ನಮಗೆ ಬೇಕಾಗಿತ್ತು. ಹಾಗಾಗಿ ಕಾಳಿಂಗನಾವುಡರಲ್ಲಿ ನಾನು ರಿಕ್ವೆಸ್ಟ್ ಮಾಡಿದೆ, ಯಕ್ಷಗಾನ ಧ್ವನಿಸುರುಳಿ ಅಮೃತಮತಿ ಏನಿದೆ ಇದು ಒಂದು ಪದ್ಯ ಪ್ರಧಾನವಾದ ಶೈಲಿಯಲ್ಲಿ ಇರಬೇಕು ಅನ್ನುವ ಕಾರಣಕ್ಕಾಗಿ. ಇದನ್ನು ಸ್ಕ್ರಿಪ್ಟ್ ಮಾಡುವಾಗ ನನಗನ್ನಿಸ್ತಿದ್ದೇನು ಕೇಳಿದ್ರೆ, ಕಾಳಿಂಗನಾವುಡರ ಆಟಗಳಿಗೆ ನಾನು ಸಾಕ್ಷೀಕರಿಸಿದ್ದೇನೆ. ಅವರು ಎಷ್ಟೋ ಪ್ರಸಂಗಗಳನ್ನು ರಂಗಸ್ಥಳದಲ್ಲಿ ನೋಡಿದ ಭಾಗ್ಯವಂತ ನಾನು. ಅವರು ಕಂಸವಧೆ ಅನ್ನುವ ಪ್ರಸಂಗದಲ್ಲಿ
ಈ ಕಂಸನ ಪಾತ್ರಕ್ಕೆ ಅವರು ಕನಸನ್ನ ಕಂಡು ನಂತರ ಭಾರವಾದ ಹೃದಯದಿಂದ ನಿರ್ಗಮಿಸುವಾಗ ಒಂದು ಹಮ್ಮಿಂಗ್ಸ್ ಅನ್ನು ಕೊಡ್ತಾ ಇದ್ದರು ಸಾವೇರಿ ರಾಗದಲ್ಲಿ ಬಹಳ ಇಷ್ಟ ಆಗ್ತಿತ್ತು ನನಗೆ ಅದನ್ನೇ ಮುಂದುವರಿಸಿ ಅವರು ವಿಜಯಶ್ರೀ ಅನ್ನುವಂತಹ ಒಂದು ಅವರೇ ಬರೆದಂತಹ ಪ್ರಸಂಗದಲ್ಲಿ ವಿಮಲ ವಿಮಲ ಎನ್ನುವಂತಹ ಒಂದು ಆಲಾಪನೆಯನ್ನು ಕೊಡ್ತಾ ಇದ್ದರು ಒಬ್ಬ ರಾಜನ ಪಾತ್ರಕ್ಕೆ ಈ ಆಲಾಪನೆ ನನಗೆ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇತ್ತು ರಂಗಸ್ಥಳದಲ್ಲಿ ಅಷ್ಟೇ ಅದ್ಭುತವಾದಂತಹ ಒಂದು ರಂಗ ಚಾಕಚಕ್ಯತೆ ಅವರಿಂದ ನನಗೆ ಕಾಣಿಸ್ತಾ ಇತ್ತು ಈ ರೀತಿ ರಂಗದಲ್ಲಿ ಬಳಸುವ ತಂತ್ರಗಾರಿಕೆಯನ್ನು ಧ್ವನಿ ಸುರುಳಿಯಲ್ಲಿ ಪ್ರಯೋಗ ಮಾಡುವಂತ ಒಂದು ಮನಸ್ಥಿತಿ ನನ್ನದಾಗಿತ್ತು ಆ ಕಾಲಕ್ಕೆ ಯಾಕೆಂದ್ರೆ ಈಗಿನ ಹಾಗೆ ಆಗ ಯಾವುದೇ ಸಂಪರ್ಕ ಮಾಧ್ಯಮಗಳು ಬೆಳೆದಿರಲಿಲ್ಲ ವಿಡಿಯೋ ಮಾಧ್ಯಮವಂತೂ ಬಹಳ ದೂರದ ಮಾತಾಗಿತ್ತು ಧ್ವನಿ ಸುರುಳಿ ಮಾಡುವುದಕ್ಕೆ ಕೂಡ ದೂರದ ಬೆಂಗಳೂರಿಗೋ ಅಥವಾ ತುಂಬಾ ತಾಂತ್ರಿಕವಾಗಿ ಕಷ್ಟಪಡಬೇಕಾದ ದಿನಗಳು ಈ ಸಂದರ್ಭದಲ್ಲಿ ಕಾಳಿಂಗನಾವಡರ ಹತ್ರ ನಾನು ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗ್ತೇನೆ ಅವರು ಅದನ್ನು ನೋಡ್ತಾರೆ ನೋಡಿ ಅಪ್ಪಿ ಇದು ಬಹಳ ಚೆನ್ನಾಗಿದೆ ಕಾನ್ಸೆಪ್ಟು ಅವರು ನನ್ನ ಕರೀತಿದ್ದೆ ಅಪ್ಪಿ ಅಥವಾ ಅಪ್ಪು ಎರಡು ಮಾತುಗಳಲ್ಲಿ ಕರೀತಾ ಇದ್ರು ಅಪ್ಪಿ ಇದು ಬಹಳ ಚೆನ್ನಾಗಿದೆ ನಿನ್ನ ಕಾನ್ಸೆಪ್ಟು ಆದರೆ ಪದ್ಯ ರಚನೆ ಛಂದಸ್ಸಿಗೆ ಅನುಗುಣವಾಗಿಲ್ಲ ಹಾಗಾಗಿದ್ದರಿಂದ ನಿನ್ನ ಸಂಭಾಷಣೆಯನ್ನು ಮಾತ್ರ ಇಟ್ಕೊಳ್ಳುವ ಪದ್ಯವನ್ನು ನಾನೇ ಬರೀತೇನೆ ಅಂತ ಸ್ವಯಂ ಪ್ರೇರಿತರು ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದರೆ ಅವರೇ ಪದ್ಯವನ್ನು ಬರೀತೇನೆ ಅಂತ ಹೇಳುವಾಗಲೇ ಅವರು ಆ ಪ್ರಸಂಗದ ತಯಾರಿ ಬಗ್ಗೆ ಎಷ್ಟೊಂದು ಒಂದು ಮುತುವರ್ಜಿಯನ್ನು ವಹಿಸಿದ್ರು ಅಂತ ಇದರೊಳಗೆ ಗೊತ್ತಾಗುತ್ತೆ ಅವರು ಆಗ ಕೃಷ್ಣ ನಿಲಯ ಅನ್ನೋ ಒಂದು ಬಾಡಿಗೆ ಮನೆಯಲ್ಲಿದ್ದರು ನನ್ನನ್ನು ಆಗಾಗ ಅಲ್ಲಿ ಕರೆಸ್ಕೊಳ್ತಾ ಇದ್ದರು ನಾನು ಹೋಗಿ ಕಥೆಯನ್ನು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಅವರು ಪದ್ಯವನ್ನು ಬರೀತಾ ಇದ್ದರು ಬಹಳ ಸಂತೋಷದ ಮತ್ತು ಬಹಳ ಭಾಗ್ಯಶಾಲಿಯಾದ ವಿಚಾರ ನಾನು ಏನು ಕೇಳಿದ್ರೆ ಅವರ ಆ ಒಂದು 30-35 ಪದ್ಯವನ್ನು ಅವರು ಬರೆದಿರ್ಬೋದು ಅಮೃತಮತಿಗೆ ಅಷ್ಟೂ ಪದ್ಯಗಳನ್ನು ಅವರು ಬರೆಯುವಾಗ ಅವರ ಕಣ್ಣೆದರೆ ಕುಳಿತ ಸಾಕ್ಷಿಯನ್ನು ಸಾಕ್ಷೀಕರಿಸಿದಂಥ ಒಬ್ಬ ಅದೃಷ್ಟವಂತ ನಾನು ಅಂತ ನಾನು ನಿಮ್ಗೆ ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ಮನ ಮುದಗೊಳೆ ಗಾಯನ ಸಾಧನ ಜಗತೊನೆಯ ದಶ್ರಾವ್ಯದಲ್ಲಿ ತೃಣಕ್ಕೆ ಸಮವುದ್ಧನ ಕನಕಾದಿಗಳೆರೆ ವಿನುತ ಸುರಾಗದಲ್ಲಿ ಈ ಪಟ್ಟಿಯನ್ನು ಬರೆದವರು ಹೇಳಿದ್ರು ನೋಡು ಸಂಪಾದನೆ ಎಷ್ಟು ಮಾಡಬಹುದು ಮನುಷ್ಯ ಆದರೆ ಸಂಗೀತದಲ್ಲಿ ಅವನಿಗೆ ಸಿಗುವಂತಹ ಒಂದು ಮನ ಆತ್ಮಸಂತೋಷ ಏನಿದೆ ಅದು ಬೇರೆ ಯಾವುದರಿಂದಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿವರಿಸ್ತಾ ಇದ್ರು ಇನ್ನು ಧನ್ಯಳಾದೆ ತೃಪ್ತಳಾದೆ ಇಂದು ಬಾಹುಕ ಪೂರ್ಣ ಸುಖವ ಉಂಡೆ ನಿಜವು ಚಿತ್ತರಂಜಕ ಅಮೃತಮತಿಯ ಕಾಮ ಪ್ರಬೋಧವಾದಂಥ ಒಂದು ಪದ್ಯ ಅಲ್ಲಿ ಅವರು ಹೆಚ್ಚು ಅನುನಾಸಿಕವಾದಂತಹ ನಾವು ನಾಸಿಕೋತ್ಪನ್ನವಾಗಿ ಬಳಸುವಂತಹ ಶಬ್ದಗಳನ್ನು ಬಳಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಆ ಪದ್ಯದಲ್ಲಿ
ಜೊತೆಗೆ ಇತ್ತ ಯಶೋಧರ ಕಂಡ ದುಸ್ವಪ್ನವ ಕಾಳಿಂಗನವರ ಪೇಟೆಂಟ್ ರಾಗ ಅದು ಸಾವೇರಿಯಲ್ಲಿ ಅಥವಾ ರೇಗುಪ್ತಿ ಅಂತ ಹೇಳ್ಬೋದು ಅದರೊಳಗೆ ಅವರು ಆ ಒಂದು ಕನಸಿನ ದೃಶ್ಯವನ್ನ ಎಷ್ಟು ಚೆನ್ನಾಗಿ ಬರೆದಿದ್ರು ಕೇಳಿದ್ರೆ ಪತ್ನಿ ವಿಧವೆಯಾಗಿ ಬೋಳು ಬೆಟ್ಟದ ಮೇಲೆ ಹೋಗ್ತಿದ್ದಾಳೆ ಅನ್ನುವಂಥ ಒಂದು ರೂಪಕವನ್ನು ಅವರಲ್ಲಿ ಕೊಡ್ತಾರೆ. ಜೊತೆಗೆ ರಾಜಕಾರ್ಯವ ತೊರೆ ಧನ್ಯ ಮಾನಸನಾಗಿ ರಾಜತಾನಿ ಅನೆಂಬ ವಾರ್ತೆ ಅದು ಬಿಂಪಲಾಸ್ ಅಬೇರಿ ಅದು ಕೂಡ ಕಾಳಿಂಗನವರ ಒಂದು ಫೇವರೇಟ್ ರಾಗ. ಜೊತೆಗೆ ಅವರು ಚಂದ್ರಕಂಸ್ ಈ ಸ್ವಲ್ಪ ಅದು ಮಾಲ್ಕಂಸ್ಗೆ ಹತ್ರ ಇರುವಂಥದ್ದು ಚಂದ್ರಿಕಾ ಅಂತೀವಿ ಕರ್ನಾಟಕ ಇದರಲ್ಲಿ ಅದನ್ನ ಬಡಗಿಗೆ ತಂದವರೇ ಕಾಳಿಂಗನವರು. ಅಲ್ಲಿ ಅಮೃತಮತಿ ಅನ್ನೋ ಪ್ರಯೋಗ ಮಾಡ್ತಾರೆ. ಸೊ ಅಲ್ಲಿ ರಾಜಮಾತೆಯ ಬಂದಾಗ ರಾಜಮಾತೆಗೆ ಯಶೋಧರ ಹೇಳ್ತಾನೆ ಚಂದ್ರಕಂಸ ರಾಗದ ಒಂದು ಪದ್ಯ ಮಾತೆ ನಾವರೆಯಲೇನು ಅನ್ನುವಂಥ ಪದ್ಯ. ನೀವು ಬೇಕಾದರೆ ಮತ್ತೊಮ್ಮೆ ಆ ಧ್ವನಿ ಸುರುಳಿಯನ್ನು ಕೇಳಿ ನೋಡಿ. ಆ ಪದ್ಯದಲ್ಲಿ ಕೆಲವು ಹೊತ್ತು ಮದ್ದಲೆಯೇ ಇರೋದಿಲ್ಲ. ಯಾಕೆ ಮದ್ದಲೆ ಇಲ್ಲ ಕೇಳಿದ್ರೆ ಕಾಳಿಂಗನಾವಡರ ಕಟ್ಟ ಅಭಿಮಾನಿಯಾಗಿರುವಂಥ ಹೆಗ್ಗೋಡು ಸುಧಾಕರ್ರಾವ್ ಅದಕ್ಕೆ ಮದ್ದಲೆಗಾರರಾಗಿದ್ದರು. ಆ ಪದ್ಯದ ಆಲಾಪನೆಗೆ ಮನಸ್ಸೋದಂತಹ ಸುಧಾಕರ್ರಾವ್ ಕೈಯಲ್ಲಿ ಮದ್ದಲೆ ಇದೆ ಅನ್ನೋದನ್ನು ಮರೆತು ಬೆಕ್ಕಸ ಬೆರಗಾಗಿ ನೋಡ್ತಾ ಇದ್ರು. ಅವರನ್ನು ತೀವದ ಮೇಲೆ ನಾನೇ ಅವರು ಆ ಮದ್ದಲೆಯನ್ನು ಬಾರಿಸೋದಕ್ಕೆ ಶುರು ಮಾಡ್ತಾರೆ. ಒಂದೊಂದು ಪದ್ಯಗಳು ಕೂಡ ಪ್ರಭಾತ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆಗಿದ್ದದ್ದು. ಅಲ್ಲಿ ನಾನು ರಾಜೀವ್ ಶೆಟ್ಟರು
ಗುಣಮಿ ಕರುಣಾಕರ ನಾವೆಲ್ಲ ಕುಳಿತುಕೊಂಡು ಆ ಪದ್ಯವನ್ನ ಸಾತ್ಯಂತವಾಗಿ ಸವಿತಾ ಇದ್ವಿ. ಅಷ್ಟು ಅದ್ಭುತವಾದ ಪದ್ಯಗಳನ್ನ ನಾವು ಎಂಜಾಯ್ ಮಾಡ್ತಿದ್ವಿ. ಮತ್ತೆ ಅದರ ಸ್ಟಾರ್ ಕಾಸ್ಟಿಂಗ್ ಬಗ್ಗೆ ಹೇಳಬೇಕು ಅಂದ್ರೆ, ಅಮೃತಮತಿಯ ಪಾತ್ರವನ್ನು ಮಾಡಿದವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಸ್ವೀಟೆಸ್ಟ್ ವಾಯ್ಸ್ ವೈಶಾಲಿ ಕಾಸುಮಳ್ಳಿಯವರು. ಯಶೋಧರನ ಪಾತ್ರ ಮಾಡಿದವರು ಎಷ್ಟೋ ರೌಡಿಗಳನ್ನ ಭಯೋತ್ಪಾದಕರನ್ನ ಮಟ್ಟ ಹಾಕಿದಂತಹ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ವೆಂಕಟೇಶ್ ಪ್ರಸನ್ನ ಅವರು ಯಶೋಧರನ ಪಾತ್ರ ಮಾಡ್ತಾರೆ. ಆಗ ಅವರು ಶಿಕ್ಷಕರಾಗಿದ್ದರು, ನನಗೆ ಆತ್ಮೀಯರಾಗಿದ್ದರು. ಸುಮಾರು 87 ಇಸವಿ ಇದ್ದಿರಬೇಕು. ನಾವೆಲ್ಲ ಕಾಲೇಜ್ ಓದುವಂತಹ ಸಂದರ್ಭದಲ್ಲಿ ರಮೇಶ್ ಬೇಗಾರ ಅವರು ಒಂದು ಹೊಸ ಪರಿಕಲ್ಪನೆಯನ್ನು ಇಟ್ಕೊಂಡಿದ್ದರು. ಅದೇನು ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಯಕ್ಷಗಾನವೂ ಅಲ್ಲ, ಸಂಪೂರ್ಣವಾಗಿ ನಾಟಕವೂ ಅಲ್ಲ, ಒಂದು ಯಕ್ಷ ನಾಟಕ ಅಂತ ಹೇಳುವಂಥದ್ದು ಒಂದು ಪ್ರಸಂಗವನ್ನು ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ಕಷ್ಟಪಟ್ಟು ರತ್ನತ್ರಯರಲ್ಲಿ ಒಬ್ಬನಾಗಿರ್ತಕ್ಕಂತಹ ಜನ್ನ ಮಹಾಕವಿ ಬರೆದಿರತಕ್ಕಂತಹ ಯಶೋಧರ ಚರಿತ್ರೆಯನ್ನು ಇಟ್ಕೊಂಡು ಅದರಲ್ಲಿ ಅಮೃತಮತಿ ಅಂತ ಹೇಳುವಂತಹ ಒಂದು ಪ್ರಸಂಗವನ್ನು ರಚನೆ ಮಾಡಿದೆ. ಅದರಲ್ಲಿ ನಾನು ಯಶೋಧರನ ಪಾತ್ರವನ್ನು ಮಾಡಿದ್ದೆ, ವೈಶಾಲಿ ಕಾಸರವಳ್ಳಿಯವರು ಅಮೃತಮತಿ ಪಾತ್ರವನ್ನು ಮಾಡಿದರು, ಹಾಗೆ ಚಿತ್ರನಟರಾಗಿರ್ತಕ್ಕಂಥ ಅರವಿಂದ್ರವರು ಅಷ್ಟಾವಕ್ರನ ಪಾತ್ರ ಮಾಡಿದರು. ಇದರಲ್ಲಿ ಅತ್ಯಂತ ಮಹತ್ವವಾಗಿದ್ದಂತ ಹೇಳಿದರೆ ಒಟ್ಟು 18 ಪದ್ಯಗಳು ಇದರಲ್ಲಿ. ಆ 18 ಪದ್ಯಗಳಿಗೂ 18 ರಾಗಗಳು. ಈ 18 ರಾಗಗಳನ್ನು ಸಂಯೋಜನೆ ಮಾಡಿರ್ತಕ್ಕಂಥವರು ಯಕ್ಷರಂಗದ ಧ್ರುವತಾರೆ ಅಂತೇಳಿ ಕರೆಸ್ಕೊಂಡಿರ್ತಕ್ಕಂತಹ ಅದ್ಭುತ ಗಾಯಕರು ಭಾಗವತರು ಆಗಿರ್ತಕ್ಕಂತಹ ಗುಣಮಿ ಕಾಳಿನವರು. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಆ ಯಶೋಧರ ಚರಿತ್ರೆಯಲ್ಲಿ ಬರತಕ್ಕಂಥ ಒಂದು ಪ್ರಸಂಗ ಏನು ಅಂತ ಹೇಳಿದ್ರೆ, ಅಷ್ಟಾವಕ್ರ ದೀಪಕ ರಾಗವನ್ನು ಹಾಡಿ ದೀಪಗಳನ್ನು ಹಚ್ಚಿಸಿದ ಅಂತ ಹೇಳುವಂಥದ್ದೊಂದು ಕತೆ ಬರುತ್ತೆ. ಅದಕ್ಕೋಸ್ಕರವಾಗಿ ಜಯದೇವ ಕವಿ ಬರೆದಿರತಕ್ಕಂತಹ ಒಂದು ಅಷ್ಟಕವನ್ನು ಆಯ್ಕೆ ಮಾಡಿಕೊಂಡು ಅವರ ಮೇರುಕೃತಿಗಳಲ್ಲಿ ನಾಗಶ್ರೀಗೆ ಸಮನಾಗಿ ನಿಲ್ಲಬಲ್ಲಂತಹ ಒಂದು ಕೃತಿ ಅಂತ ಹೇಳಿದರೆ ಅದು ಅಮೃತಮತಿ. ಆಗಿನ ಕಾಲದಲ್ಲಿ ಬಹಳ ಪ್ರಖ್ಯಾತವನ್ನು ಪಡೆಯಿತು. 18 ಪದ್ಯಗಳು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿತ್ತು. ಇದರ ಹಿಂದೆ ಇರುವಂತಹ ಎಲ್ಲ ಪರಿಶ್ರಮಗಳು ರಮೇಶ್ ಬೇಗಾರ ಅವರು. ಗೀತಾಮೂರ್ತಿ ಎನ್ನುವರು ರಾಜಮಾತೆಯ ಪಾತ್ರವನ್ನು ಮಾಡ್ತಾರೆ. ಅನುಭವ ಅರವಿಂದ್ ಅವರು ಅಷ್ಟಾವಕ್ರನ ಪಾತ್ರವನ್ನು ಮಾಡ್ತಾರೆ. ಬೇಗ ರಮೇಶ್ನಿಂದ ಹೆಸರಾಂತ ಅದ್ಭುತ ಗಾಯಕ ಯಕ್ಷಗಾನ ಕಲಾವಿದರಾದಂಥ ಕಾಳಿಂಗನಾವರ ಮಾತು ಹಾಗೂ ಕಾಳಿಂಗನಾವರ ಹಾಡು ಇಂದು ನನಗೆ ಗುಯಿ ಬಿಡ್ತಾ ಇದೆ. ಅಂಥ ಗಾಯಕರ ಒಂದು ವೇದಿಕೆಯಲ್ಲಿ ನಾನು ವೇಷ ಮಾಡಿದ್ದೀನಿ. ವಿಶೇಷವಾಗಿ ಅಮೃತಮತಿಯಲ್ಲಿ ಅವರು ತುಂಬ ಇಂಪಾದ ಗಾಯನದಿಂದ ಆ ಧ್ವನಿಸುರುಳಿ ಇನ್ನೂ ಮನೆ ಮಾತಾಗಿದೆ. ಅದರಲ್ಲಿ ಅಷ್ಟಾವಕ್ರನ ಪಾತ್ರ ಮಾಡಿರೋದು ನನಗೆ ಹೆಮ್ಮೆ ತಂದಿದೆ. ಹೀಗೆ ಯಕ್ಷಗಾನದವರಲ್ಲದ ನಾಟಕೀಯ ಶೈಲಿಯ ಸಂಭಾಷಣೆ ಈ ಪ್ರಾಯೋಗಿಕತೆ ಏನಿತ್ತು ಕೇಳಿದ್ರೆ, ಅವತ್ತು ರೆಕಾರ್ಡಿಂಗ್ ದಿವಸ ಕಾಳಿನವರು ಒಂದು ಹೊಸ ಉಮೇದ್ನಲ್ಲಿತ್ತು. ಆಮೇಲೆ ರಾಧಿಕಾ ಕೃಷ್ಣ ರಾಧಿಕಾ ಎನ್ನುವಂತಹ ಜಯದೇವ ಕವಿಯ ಅಷ್ಟಪದಿ. ಆಗ ಇಷ್ಟೆಲ್ಲ ತಾಂತ್ರಿಕ ಮಾಧ್ಯಮಗಳು ಮತ್ತು ಸಮೂಹ ಮಾಧ್ಯಮಗಳು ಅಥವಾ ನಮ್ಮ ಸಂಪರ್ಕ ಮಾಧ್ಯಮಗಳು ಇಲ್ಲದಿದ್ದ ಸಂದರ್ಭದಲ್ಲಿ ಒಬ್ಬ ಪುರೋಹಿತರ ಹತ್ರ ಒಂದು ಚಿಕ್ಕ ಶೀಟ್ನಲ್ಲಿ ನಾನು ಅದನ್ನು ಬರೆಸ್ಕೊಂಡು ಹೋಗಿದ್ದೆ. ಜಯದೇವ ಕವಿಯ ಅಷ್ಟಪದಿಯನ್ನ ಸ್ವಲ್ಪ ಅಲ್ಲಲ್ಲಿ ಸಾಹಿತ್ಯದ ದೋಷ ಇದ್ರೂ ಕೂಡ ಪ್ರಥಮ ಬಾರಿಗೆ ಸಂಸ್ಕೃತ ಕೃತಿಯೊಂದನ್ನು ಯಕ್ಷಗಾನ ಅಳವಡಿಸಿದಂತಹ ಒಂದು ಕೀರ್ತಿ ನಮ್ಮದಾಗಿದ್ದು ಅದನ್ನು ಕಾಳಿಕಾವರು ಅದ್ಭುತವಾಗಿ ಹಾಡಿದ್ದಾರೆ.
ಹೀಗೆ ಸ್ಟೆಪ್ ಬೈ ಸ್ಟೆಪ್ ಪ್ರತಿ ಹಂತದಲ್ಲೂ ಕಾಳಿಂಗನವರ ಸಂಪೂರ್ಣವಾದ ತೊಡಗಿಸಿಕೊಳ್ಳುವಿಕೆ ಅಮೃತಮತಿಯಲ್ಲಿತ್ತು. ಅವರ ಪುತ್ರ ಆಗ್ನೇಯನವಡ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಮಾತಾಡಿಸ್ದಾಗ ಹೇಳಿದ್ರು, ನಾನು ಅಮೃತಮತಿಯನ್ನು ಪದೇ ಪದೇ ಕೇಳ್ತೀನಿ, ಯಾಕೆಂದ್ರೆ ಸ್ಟುಡಿಯೋ ರೆಕಾರ್ಡಿಂಗ್ನಲ್ಲಿ ಒಂದು ಉನ್ನತ ಮಟ್ಟದ ತಾಂತ್ರಿಕತೆಯಲ್ಲಿ ಬಂದಿರುವ ಧ್ವನಿ ಸುರುಳಿ ಅದು ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ. ಅಮೃತಮತಿ ಕ್ಯಾಸೆಟ್ ಬಗ್ಗೆ ಏನಾದರೂ ಹೇಳಿ ಅಂತ ರಮೇಶ್ ಬೇಗ ಅವರು ನನಗೆ ಹೇಳಿದರು. ಬಟ್ ಅದನ್ನು ಬಾಯಲ್ಲಿ ಹೇಳೋಕ್ಕಾಗಲ್ಲ, ಮಾತಲ್ಲಿ ಹೇಳೋಕ್ಕಾಗಲ್ಲ, ಅದನ್ನು ಕೇಳಿಯೇ ಅನುಭವಿಸ್ಬೇಕು. ತುಂಬ ತುಂಬ ನನಗೆ ಹತ್ತಿರವಾದದ್ದು. ಅದರಲ್ಲಿ ನಾವು ತುಂಬ ರಾಗಗಳನ್ನು, ನನಗೆ ಇಷ್ಟ ಆಗಿರೋ ತುಂಬ ತುಂಬ ರಾಗಗಳನ್ನು ಉಪಯೋಗಿಸಿದ್ದಾರೆ, ಹಾಡಿದ್ದಾರೆ. ಪ್ರತಿದಿನ ನಾನು ಅದನ್ನು ಕೇಳ್ತೇನೆ. ಪ್ರತಿದಿನ ರಾತ್ರಿ ನಾನು ಮಲಗುವಾಗ ಅದನ್ನು ಕೇಳಿಯೇ ಮಲಗ್ತೇನೆ. ತುಂಬ ತುಂಬ ಒಳ್ಳೆ ಕ್ಯಾಸೆಟ್ ಇದೆ ಅದು. ಆದರೆ ಒಂದು ಕ್ಯಾಸೆಟ್ ಆದಮೇಲೆ ನಾವು ಕೇಳಿದರು, ಹೆಚ್ಚಾಗಿ ಅವರು ಯಾವ ಕ್ಯಾಸೆಟನ್ನು ಕೇಳಲ್ಲ ಅವ್ರು ಹಾಡಿದ್ದನ್ನು. ಬಟ್ ಇದನ್ನು ಕೇಳಿದ ಮೇಲೆ ಅವ್ರು ಹೇಳಿದ ಮಾತು ಅಂದರೆ, ಛೇ ಇನ್ನೂ ತುಂಬ ಚೆನ್ನಾಗಿ ಹಾಡಬೇಕಾಗಿತ್ತು ನಾನಿದನ್ನು, ಹಾಡ್ಬೋದಾಗಿತ್ತು ನಾನಿದನ್ನು ಅಂತ ಹೇಳಿದರು. ಆಗ ನನಗನ್ಸಿದ್ದು ಕ್ವಶನ್ ಮಾರ್ಕ್, ಇನ್ನೂ ಚೆನ್ನಾಗಂದರೆ ಹೇಗಪ್ಪ ಅಂತ. ಗೊತ್ತಿಲ್ಲ, ಅದು ಅವರಿಗೆ ಗೊತ್ತಿರಬೇಕು ಅನಿಸುತ್ತೆ. ತುಂಬ ಥ್ಯಾಂಕ್ಸ್. ಇನ್ನು ಈ ಇಡೀ ಅಮೃತಮತಿಯ ಜರ್ನಿಯಲ್ಲಿ ನಾನು ಎರಡು ಹೆಸರುಗಳನ್ನು ಜ್ಞಾಪಕ ಮಾಡ್ಕೊಬೇಕು. ಒಂದು ಸ್ವರಸಂಗಮ ಸುರೇಶ್ ಬಾಬು ಅವರು. ಅವರು ಆಗಲೇ ಕಾಳಿಂಗನವರ ನಾಗಶ್ರೀ, ಶನಿ ಮಹಾತ್ಮೆ, ಅವರ ಕಾಲಿ ಪದ್ಯಗಳು ಮತ್ತು ಅವರ ದ್ರೌಪದಿ ಪ್ರತಾಪ ಇಂಥ ತುಂಬ ಧ್ವನಿ ಸುರುಳಿಗಳನ್ನು ಬಿಡುಗಡೆ ಮಾಡಿದ್ದು. ಈ ಸಂದರ್ಭದಲ್ಲಿ ಹೊಸಬನಾದ ನನ್ನ ಈ ಹೊಸ ಥರದ ಪ್ರಾಜೆಕ್ಟ್, ಯಾಕೆಂದರೆ ಇದು ಮಾರ್ಕೆಟಲ್ಲಿ ಹೇಗಾಗುತ್ತೆ ಬಿಡುತ್ತೆ ಅನ್ನೋದು ನಮಗೆ ಮೊದಲು ಗೊತ್ತಿರಲಿಲ್ಲ. ಯಾಕೆಂದರೆ ಶುದ್ಧ ಯಕ್ಷಗಾನಿಯೂ ಅಲ್ಲದ, ಈ ಬದಿ ನಾಟಕವೂ ಅಲ್ಲದ ಒಂದು ಮಧ್ಯದ ಒಂದು ಸ್ಥಿತಿಯ ಒಂದು ಹೊಸ ಥರದ ಪ್ರಯೋಗ ಆಗಿತ್ತು. ಸುರೇಶ್ ಬಾಬು ಅವರು ಆ ಧ್ವನಿ ಸುರುಳಿಯ ಕಾಪಿರೈಟನ್ನು ಪಡೆದು ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು, ಹೊಸಬನಿಗೆ ಅವಕಾಶ ಕೊಟ್ಟದ್ದಕ್ಕಾಗಿ. ಮತ್ತೊಂದು, ನನಗೆ ಈ ಅಮೃತಮತಿ ಅನ್ನುವ ಮೂಲ ಏನಿದೆ, ಜನನ ಯಶೋಧರ ಚರಿತೆ, ಇದನ್ನು ಪಾಠ ಮಾಡುತ್ತಿದ್ದವರು ಜೆ ಸಿ ಬಿ ಎಂ ಕಾಲೇಜಿನಲ್ಲಿ ನನ್ನ ಗುರುಗಳಾಗಿದ್ದಂತಹ ಪ್ರೊಫೆಸರ್ ಜಿ ಎಂ ಭಟ್ ಅವರು. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಯುವುದಕ್ಕೆ ಇಷ್ಟಪಡ್ತೇನೆ. ಎಷ್ಟೋ ಜನರಿಗೆ ಪ್ರೇರಣೆಯನ್ನು ಒದಗಿಸಿದಂತಹ ಆ ಧ್ವನಿ ಸುರುಳಿಯಲ್ಲಿ ಕಾಳಿಂಗನವರು ಪೂರ್ಣ ಪ್ರಮಾಣದಲ್ಲಿ ತನಗಿರುವಂಥ ಸಾಮರ್ಥ್ಯವನ್ನು ಅಲ್ಲಿ ತೋರ್ಪಡಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಲ್ಲ. ಹೀಗೆ ಹಿಂಸೆಯ ಬಗ್ಗೆ ಒಂದು ಹೊಸ ಪರಿಕಲ್ಪನೆಯನ್ನು ಹುಟ್ಟು ಹಾಕುವಂತಹ ಅಮೃತಮತಿ ಧ್ವನಿ ಸುರುಳಿಯ ಒಂದು ಮೇಕಿಂಗ್ ಇದೆಯಲ್ಲ, ಅದೇ ಒಂದು ಅದ್ಭುತವಾದ ಅನುಭವ. ಈ ಮೇಕಿಂಗ್ನಲ್ಲಿ ಇರುವಂಥ ಇನ್ನಷ್ಟು ಕುತೂಹಲಕರ ಸಂಗತಿಗಳು ಮತ್ತು ಕಾಳಿಂಗನವರ ಜೊತೆಗೆ ನನ್ನ ಸಂಬಂಧ ಹೇಗಿತ್ತು, ಹೇಗೆ ಪ್ರಾರಂಭ ಆಯಿತು ಅನ್ನುವ ಕುತೂಹಲಕರ ಮಾಹಿತಿಗಳಿಗೆ ನನ್ನ ಮುಂದಿನ ವಿಡಿಯೋ ನಿರೀಕ್ಷಿಸಿ. ನಮಸ್ಕಾರ. ವೆರಿಕೋಸ್ ವೇನ್ಸ್ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಡಾಕ್ಟರ್ ಉರಾಯ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದ ಕ್ಯೂರ್ ಕ್ಲಿನಿಕ್ ನಲ್ಲಿದೆ ವೆರಿಕೋಸ್ ವೇನ್ಸ್ ಗೆ ಪರಿಹಾರ. ಖ್ಯಾತ ಆಯುರ್ವೇದ ತಜ್ಞರಾದ ಡಾಕ್ಟರ್ ಎಂ ವಿ ಉರಾಳ್ ಇವರಿಂದ ಶಸ್ತ್ರಚಿಕಿತ್ಸೆ ರಹಿತ ಆಯುರ್ವೇದ ಚಿಕಿತ್ಸೆ ನಿಮಗಾಗಿ. ಇದೀಗ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ವೆರಿಕೋಸ್ ವೇನ್ಸ್ ಸಮಸ್ಯೆಗೆ ಆಯುರ್ವೇದ ಪರಿಹಾರವಿದೆ, ಅದನ್ನ ನೀವೇ ನೋಡಬಹುದು. ಹಾಗಾದರೆ ಸಂಪರ್ಕಿಸಿ ಡಾಕ್ಟರ್ ಉರಾಳ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದ ಕ್ಯೂರ್ ಕ್ಲಿನಿಕ್ ಶೃಂಗೇರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8310191364 ಅಥವಾ ಡೌನ್ಲೋಡ್ ಉರಾಳ್ಸ್ ಆಪ್. ಪೂರ್ಣ ಸುಖವ